ಕೆಆರ್ ಪೇಟೆ ಸದ್ಯ ಸ್ಯಾಂಡಲ್ವುಡ್ ನ ಭವಿಷ್ಯದ ಸ್ಟಾರ್, ಹಾಸ್ಯ ನಟನಾಗಿ ಬೆಳೀತಿರೋ ಪ್ರತಿಭೆ, ಸಿಕ್ಕ ಅವಕಾಶವನ್ನ ಅದ್ಭುತವಾಗಿ ಉಪಯೋಗಿಸಿಕೊಳ್ತಿರೋ ಚತುರ, ಹೀರೋಗಳ ಜೊತೆ ನಿಂತು ಕಾಮಿಡಿ ಮಾಡ್ತಿರುವಾಗಲೇ ಸೋಲೋ ಹೀರೋ ಪಟ್ಟವನ್ನ ಅಲಂಕರಿಸಿದ್ದಾರೆ, ಅದು ಗುಂಡನ ಜೊತೆಗೆ. ಅರೆ, ಯಾರದು ಗುಂಡ ಅಂದ್ರ ಈ ಸ್ಟೋರಿ ನೋಡಿ. ಬರುತ್ತಿದ್ದಾನೆ ಗುಂಡನ ಜೊತೆ ಕಾಮಿಡಿ ಪ್ರಚಂಡ. ಟೀಸರ್ ನಿಂದ ಮೋಡಿ ಮಾಡಿದ ನಾನು ಮತ್ತು ಗುಂಡ. ಆಟೋ ಡ್ರೈವರ್ ಕಥೆಯನ್ನ ಹೇಳಲಿದ್ದಾರೆ ಕೆಆರ್ ಪೇಟೆ. ಕಾಮಿಡಿ ಕಿಲಾಡಿ ಹಿಂದೆ ಗುಂಡ ಸುತ್ತಾನೆ ಸಿಕ್ಕಾಪಟ್ಟೆ. ನಾನು ಮತ್ತು ಗುಂಡ ಕಾಮಿಡಿ ಕಿಲಾಡಿ ಖ್ಯಾತಿಯ ಬಹುಮುಖ ಪ್ರತಿಭೆ ಶಿವರಾಜ್ ಕೆಆರ್ ಪೇಟೆ ನಟಿಸಿರೋ ಸಿನಿಮಾ. ಕಾಮಿಡಿ ಮಾಡಿಕೊಂಡು ಕಚ್ಚಗುಳಿ ಇಡ್ತಾ ಇದ್ದ ಕೆಆರ್ ಪೇಟೆ ಈ ಬಾರಿ ಕಾಮಿಡಿ ಜೊತೆ ಒಂದು ಎಮೋಷನಲ್ ಎಲಿಮೆಂಟ್ ಅನ್ನ ಹೇಳೋಕೆ ಹೊರಟಂಗಿದೆ. ಅದರಲ್ಲೂ ಮುದ್ದಾದ ಪುಟ್ಟ ಶ್ವಾನ ಬಂದು ಶಿವರಾಜ್ ಹಿಂದೆ ಸುತ್ತೋದನ್ನ ನೋಡುಗರಿಗೆ ಈ ಸಿನಿಮಾದಲ್ಲಿ ಏನೋ ಅಡಗಿದೆ ಅನ್ಸುತ್ತೆ, ನೋಡ್ಲೇಬೇಕು ಎನ್ನುವ ಕುತೂಹಲ ಮೂಡಿಸುತ್ತೆ. ಶಿವರಾಜ್ ಕೆಆರ್ ಪೇಟೆ ಮತ್ತು ಸಂಯುಕ್ತ ಹೊರನಾಡು ಮುಖ್ಯ ಪಾತ್ರದಲ್ಲಿ ನಟಿಸಿರುವ ನಾನು ಮತ್ತು ಗುಂಡ ಚಿತ್ರವನ್ನ ರಘು ಹಾಸನ್ ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ಗುಂಡನ ಪಾತ್ರದಲ್ಲಿ ಒಂದು ಪುಟ್ಟ ನಾಯಿ ಅಭಿನಯಿಸಿದೆ. ಮುಗ್ಧ ನಾಯಿ ಗುಂಡ ಮತ್ತು ಆಟೋ ಚಾಲಕ ಶಂಕರನ ನಡುವಿನ ಬಾಂಧವ್ಯವನ್ನ ಚಿತ್ರ ತೋರಿಸುತ್ತದೆ. ಎಲ್ಲಿ ಬಿಟ್ಟು ಬಂದ್ರೂ ಶಂಕರನ ಹಿಂದಿಂದೇನೆ ಬರುವ ಮುಗ್ಧ ಗುಂಡನ ಜೊತೆ ಶಂಕರನಿಗೆ ಒಂದು ಭಾವನಾತ್ಮಕ ಸಂಬಂಧ ಬೆಳೆಯುತ್ತೆ. ಶ್ರೀನಿವಾಸ್ ತಿಮ್ಮಯ್ಯ ನಾನು ಮತ್ತು ಗುಂಡ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಕಾರ್ತಿಕ್ ಶರ್ಮಾ ಸಂಗೀತವಿರುವ ಈ ಚಿತ್ರದಲ್ಲಿ ಶ್ವಾನವನ್ನ ದ್ವೇಷಿಸುವ ಆಟೋ ಡ್ರೈವರ್, ಅವನನ್ನೇ ಪ್ರೀತಿಸುವ ಶ್ವಾನ, ಆ ಶ್ವಾನ ಶಂಕರನ ಬಾಳಿನಲ್ಲಿ ಬಂದಾಗ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದೇ ಸಿನಿಮಾದ ರಹಸ್ಯ ಸ್ವಾರಸ್ಯ. ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ಮತ್ತು ಗುಂಡ ಪ್ರೇಕ್ಷಕರ ಮುಂದೆ ಬರಲಿದ್ದಾರೆ. ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.